ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ಹುಬ್ಬಳ್ಳಿ ನಗರದಲ್ಲಿ ಅಂಜಲಿ ಅಂಬಿಗೇರ್ ಹತ್ಯೆಯನ್ನು ಖಂಡಿಸಿ ಶಿಗ್ಗಾಂವ್ ತಾಲೂಕು ಗಂಗಾಮತ ಸಮಾಜದ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು. ತಾಲೂಕಾ ತಹಶೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ಹಮ್ಮಿಕೊಂಡಿದ್ದು, ಅಂಜಲಿ ಹತ್ಯೆಗೈದ ಆರೋಪಿಯನ್ನು ಬಂಧಿಸಿ ಗಲ್ಲು ಶಿಕ್ಷೆಯನ್ನು ವಿಧಿಸಬೇಕು, ಅಂಜಲಿ ಕುಟುಂಬಕ್ಕೆ 10 ಲಕ್ಷ ಪರಿಹಾರ ನೀಡಬೇಕು, ರಾಜ್ಯದಲ್ಲಿ ಇಂತಹ ಘಟನೆಗಳು ಸಂಭವಿಸದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು ಎಂದು ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಶಾಲಾ ಕಾಲೇಜುಗಳಲ್ಲಿ ಪೊಲೀಸ್ ಗಸ್ತು ಹಾಕಬೇಕು, ಶಾಲಾ ಕಾಲೇಜು ಆವರಣದಲ್ಲಿ ಸುತ್ತಲೂ ಪೊಲೀಸ್ ವರಿಷ್ಠಾಧಿಕಾರಿ ನಿಗಾ ವಹಿಸಬೇಕು ಹಾಗೂ ಸಿಸಿ ಕ್ಯಾಮೆರಾ ಅಳವಡಿಸಬೇಕು ಎಂದು ಆಗ್ರಹ ಸರ್ಕಾರಕ್ಕೆ. ಎಲ್ಲಾದ್ರೂ ಹಿರಿಯರು ಇವತ್ತ ತಹಶೀಲ್ದಾರ್ ಅವರಿಗೆ ಮನವಿಯನ್ನ ಸಲ್ಲಿಸಲಿಕ್ಕೆ ಬಂದಿದೆ. ಬಂಧುಗಳೇ, ನಾವು ಮಕ್ಕಳನ್ನ ಬಹಳ ರಕ್ಷಣೆಯಿಂದ ಕಾಪಾಡ್ಕೋಬೇಕಾಗಿದೆ. ಶಿಕ್ಷಣ ಶಿಕ್ಷಣ ಅಂತ ಹೊಡೆದಾಡ್ತಾ ಇದ್ವಿ ನಾವು, ಶಿಕ್ಷಣದ ಜೊತೆಗೆ ಮಕ್ಕಳ ರಕ್ಷಣೆಯನ್ನು ಕೂಡ ಅಷ್ಟೇ ಕೊಡದಾಗಿದೆ. ಹಾಗಾಗಿ ನಮ್ಮ ಮಕ್ಕಳು ದಿನನಿತ್ಯ ಹೋದ್ರೆ ಮನೆಗೆ ಬರೋವರೆಗೂ ತಂದೆ ತಾಯಿಂದ್ರು ಮಲ್ಕೊಳಂಗಲ್ಲ ಆಗ್ತದೆ. ಖಂಡಿತವಾಗ್ಲೂ ನನ್ನ ಮಕ್ಕಳು ಕ್ಷೇಮವಾಗಿ ಬರ್ತಾ ಇದಾರಲ್ಲ ಅಂತ ಕಾಯುವಂತ ಪರಿಸ್ಥಿತಿ ಕೂಡ ಬಂದಿದೆ. ಇಂತಹ ಸರ್ಕಾರ ಇಂತಹ ಕಾನೂನನ್ನು ಬಲಪಡಿಸಿ ಅಂತಹ ಅಪರಾಧಿಗಳಿಗೆ ನೇರವಾಗಿ ಎನ್ಕೌಂಟರ್ ಆಗಲಿ ಗಲ್ಲು ಶಿಕ್ಷೆಯನ್ನು ವಿಧಿಸುವಂತಹ ಕ್ರಮಗಳು ಬಂದಾಗ ಇಂಥ ಕ್ರಮವನ್ನು ಕಂಡುಕೊಂಡು ಇನ್ನೊಬ್ಬರು ಇಂಥ ಕೃತ್ಯವನ್ನು ಕೈಗೊಳ್ಳೋದಿಲ್ಲ ಅನ್ನಂತ ಮಾತನ್ನು ಹೇಳುತ್ತಾ ಬಂದಂತಹ ತಹಶೀಲ್ದಾರ್ ಅವರಿಗೆ ನಮ್ಮ ಎಲ್ಲ ಸಮಾಜದ ಗುರಿಯರಿಂದ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀನಿ. ಮನವಿಯನ್ನು ಸ್ವೀಕರಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಮಾನ್ಯ ತಹಶೀಲ್ದಾರ್ ಪ್ರಕಾರವಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದ. ನೇಹಾ ಹಿರೇಮಠ ಅವರ ದುರ್ಘಟನೆ ನಡೆದ ನಂತರ ಹುಬ್ಬಳ್ಳಿಯಲ್ಲಿ ಮತ್ತೊಂದು ಬಹಳ ಭಯಾನಕರವಾದಂತಹ ದುರ್ಘಟನೆ ಮತ್ತೊಂದು ಸಂಭವಿಸಿದೆ. ಅಂಜಲಿ ಅಂಬಿಗರನ್ನುವ ಯುವತಿಯನ್ನ ನಿನ್ನೆ ದಿನ ಮುಂಜಾನೆ ಐದು ಗಂಟೆಗೆ ಸರಿಯಾಗಿ ಮನೆಯ ನುಗ್ಗಿ ಚಾಕುವಿನಿಂದ ಇರಿದು ಕೊಲೆಯನ್ನು ಮಾಡಿರ್ತಾನೆ. ಇಂಥ ದುರ್ಘಟನೆಗಳು ನಡೀಲಿಕ್ಕೆ ಕಾರಣ ಸರ್ಕಾರದ ಕಾನೂನು ಸುವ್ಯವಸ್ಥೆ ಸರಿಯಾಗಿಲ್ಲದ ಕಾರಣ ಅಂತ ಹೇಳ್ಕೊಳ್ತೇನೆ. ಯಾಕಂದ್ರೆ ನೇಹಾ ಹಿರೇಮಠ ಅನ್ನುವ ಯುವತಿಯನ್ನ ಕಾಲೇಜಿನಲ್ಲಿ ಎಲ್ಲ ಜನರ ಮಧ್ಯೆ ಸಾರ್ವಜನಿಕರ ಮಧ್ಯೆಯೇ ಬರಬರವಾಗಿ ಚಾಕುವಿನಿಂದ ಕೊಲೆ ಮಾಡಿದ. ಅಂಥ ವ್ಯಕ್ತಿಗೆ ಇನ್ನೂ ಯಾವುದೇ ರೀತಿಯ ಕಾನೂನಿನಿಂದ ಶಿಕ್ಷೆ ಒಳಪಟ್ಟಿಲ್ಲ. ಆ ಶಿಕ್ಷೆ ಒಳಪಟ್ಟಿದ್ರೆ ಖಂಡಿತವಾಗ್ಲೂ ಹುಬ್ಳಿಯಲ್ಲಿ ಮತ್ತೊಂದು ಘಟನೆ ಈ ಘಟನೆ ನಡೀತಿದ್ದಿಲ್ಲ ಅಂತ ಅನ್ಕೊಂಡೆ. ಅಂಜಲಿ ಅನ್ನುವಂತ ಅಮಾಯಕ ಹುಡುಗಿ, ಕುಟುಂಬದಲ್ಲಿ ನಿರ್ಗತಿಕ ಹುಡುಗಿ, ತಂದೆಯೂ ಇಲ್ಲ ತಾಯಿನೂ ಇಲ್ಲ, ತಾನೇ ಮನೆಯ ಯಜಮಾನಳಾಗಿ ಜೊತೆಗಿರುವಂತ 3 ಜನ ಹುಡುಗಿಯರನ್ನ ವಿದ್ಯಾಭ್ಯಾಸದ ಜೊತೆಗೆ ಅವರ ಜೀವನೋಪಾಯವನ್ನು ನಡೆಸುವಂತ ಅಂಜಲಿ ಅಂಬಿಗರನ್ನ ಹುಡುಗಿಯನ್ನ ಬರ್ಬರವಾಗಿ ಸಂಜಯ್ ಸಾವಂತ್ ಅನ್ನುವಂತ ಹುಡುಗ ಕೊಲೆಯನ್ನ ಮಾಡಿದ್ದಾನೆ. ಇಂಥ ಘಟನೆಗಳು ಯಾಕೆ ಆಗ್ತಾವಂದ್ರೆ ಕಾನೂನು ವ್ಯವಸ್ಥೆ ಸರಿಯಾಗಿಲ್ಲದ ಕಾರಣ. ಇಂಥ ಘಟನೆಗಳು ಮರುಕಳಿಸಬಾರ್ದಂದ್ರೆ ಸರ್ಕಾರ ಈ ಕಡೆ ಗಮನವನ್ನು ವಹಿಸಬೇಕಾಗುತ್ತೆ. ಈ ಇಂಥ ಶಿಕ್ಷೆಯನ್ನು ಮಾಡಿದವನಿಗೆ ಗಲ್ಲು ಶಿಕ್ಷೆ ಅಥವಾ ಕಾನೂನು ರೀತಿಯಲ್ಲಿ ಎನ್ಕೌಂಟರ್ ಮಾಡಿದಾಗ ಇನ್ನೊಂದು ಘಟನೆಗಳು ಮರುಕಳಿಸುವಲ್ಲ ಅನ್ನಂತ ವಿಷಯವನ್ನು ಹೇಳ್ತೇನೆ. ಹೀಗಾಗಿ ನಮ್ಮ ಮಕ್ಕಳು ನೆಮ್ಮದಿಯ ಬದುಕನ್ನ ಬದುಕಬೇಕಾದ್ರೆ ಈ ಸಮಾಜದಲ್ಲಿ ಶಾಲೆಗೆ ಹೋಗಿ ಮಗು ಮನೆಗೆ ಬರುತ್ತದೆ ಅನ್ನಂತ ಗ್ಯಾರಂಟಿ ಕೂಡ ಇವತ್ತು ತಂದೆ ತಾಯಿಗಳಿಗೆ ಉಳಿದಿಲ್ಲ. ಕಾರಣ ಇಂಥ ಬರ್ಬರವಾದ ಹತ್ಯೆಯನ್ನ ಸಾಮಾಜಿಕ ಜಾಲತಾಣದಲ್ಲಿ ನಾವು ನೋಡ್ತಾ ಇದ್ದೀವಿ. ಕೊಲೆ ಮಾಡಿದಂತಹ ವ್ಯಕ್ತಿ ರಾಜಾರೋಷವಾಗಿ ಅಡ್ಡಾಡ್ತಿರುವಂತಹ ಘಟನೆಗಳನ್ನು ನೋಡ್ತಾ ಇದ್ದೀವಿ. ಹಾಗಾಗಿ ಆ ಘಟನೆಗಳು ಮರುಕಳಿಸಬಾರದು ಅನ್ನಂಗಿದ್ರೆ ಗೃಹಮಂತ್ರಿಗಳು ಸಿದ್ದರಾಮಯ್ಯನವರು ಇದಕ್ಕೆ ಕಠಿಣವಾದ, ಆತ ಕೊಲೆ ಮಾಡಿದಂತ ಇಬ್ಬರಿಗೂ ಕೂಡ ಕಠಿಣವಾದಂತಹ ಶಿಕ್ಷೆಯನ್ನು ಕೊಟ್ಟಾಗ ಇನ್ನೊಬ್ಬರು ಎಚ್ಚೆತ್ತುಕೊಂಡು ಇಂಥ ಕೃತ್ಯಗಳನ್ನ ಎಸಗೋದಿಲ್ಲ ಅಂತ ಹೇಳ್ತೀನಿ. ಹಾಗಾಗಿ ಇವತ್ತಿನ ದಿನ ಎಲ್ಲ ಸಮುದಾಯದಲ್ಲಿ ಎಲ್ಲ ವರ್ಗದಲ್ಲೂ ಕೂಡ ಈ ಘಟನೆಗಳು ಸಂಭವಿಸ್ತಾ ಇದೆ. ಹಾಗಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಇಂಥ ಘಟನೆಗಳು ಮರುಕಳಿಸಬಾರದು ಅನ್ನೋಂಥ ದೃಷ್ಟಿಯನ್ನು ಇಟ್ಟುಕೊಂಡು ಗಂಗಾಮತ ಸಮಾಜದ ಕ್ಷೇಮಾಭಿವೃದ್ಧಿ ಸಂಘದ ಎಲ್ಲ ಶಿಗ್ಗಾಂವ ತಾಲೂಕಿನ
ಗುರು ಹಿರಿಯರನ್ನ ಕರೆದುಕೊಂಡು ಬಂದು ಇವತ್ತ ತಹಶೀಲ್ದಾರ್ ಅವರಿಗೆ, ಜಿಲ್ಲಾಧಿಕಾರಿಗಳವರಿಗೆ, ಮುಖ್ಯಮಂತ್ರಿಗಳವರಿಗೆ, ಗೃಹ ಮಂತ್ರಿಗಳಿಗೆ ಮನವಿಯನ್ನ ಮಾಡಿಕೊಳ್ತಾ ಇದ್ದೇವೆ ಬಂಧುಗಳೇ. ಇಂಥ ಕೃತ್ಯಗಳು ಮತ್ತೊಮ್ಮೆ ನಡೆಯದ ಹಾಗೆ ಕಾನೂನು ರೀತಿಯ ಕ್ರಮವನ್ನ ಕೈಗೊಳ್ಳಬೇಕು. ಪೊಲೀಸ್ ಇಲಾಖೆಯು ಕೂಡ ಮುನ್ನೆಚ್ಚರಿಕೆ ಕ್ರಮವಾಗಿ ಇಂಥ ಎಲ್ಲ ಇಂಟೆಲಿಜೆನ್ಸ್ ರಿಪೋರ್ಟ್ಸ್ ಕೂಡ ಅವರಿಗಿರುತ್ತೆ. ಆಮೇಲೆ ಈ ಸಾಯುವಂತ ಹುಡುಗಿನೂ ಕೂಡ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಅನ್ನ ಕೊಟ್ಟು ಬಂದಿದ್ದು. ಆತನ ಕರೆಸಿ ವಿಚಾರಣೆಗೊಳಿಸಿದ್ರೆ ಖಂಡಿತ ಇಂಥ ಘಟನೆಗಳು ಕೊಲೆ ಆಗ್ತಿದ್ದಿಲ್ಲ ಅಂತ ಹೇಳ್ಕೊಂತೀನಿ.